ನಮಸ್ಕಾರ ಎಲ್ರಿಗೂ ಓಂ ಕುಕ್ ಫುಡ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮೇಥಿ ಪರೋಟ ಇದ್ದೀನಿ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಒಂದು ಕಟ್ ಮೇತಿ ತಗೊಂಡಿದ್ದೀನಿ ನೋಡಿ ಚೆನ್ನಾಗಿ ತೊಳೆದು ಬಿಡಿಸಿ ಕಟ್ ಕಟ್ ಮಾಡಿ ಇಲ್ಲ ಬಿಡಿಸಿಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಇನ್ನು ಜೀರಿಗೆ ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಿ ಎರಡು ಕಪ್ಪು ಗೋಧಿ ಹಿಟ್ಟು ತಗೋಬೇಕು ಇದೆಲ್ಲ ಈ ನಾಲ್ಕು ಹಾಕಿ ಮಿಕ್ಸಿಯಲ್ಲೂ ಒಂದು ಕಚ್ಚಾ ಪಚ್ಚಾ ಥರ ಇದು ಮಾಡ್ಕೋಬೇಕು ಇಲ್ಲಾಂದರೆ ಹೊರಳಿದ್ರೆ ಚಚ್ಕೊಳ್ಳಿ ಚೆನ್ನಾಗಿ ನುಣ್ಣಗೆ ಇದು ಮೇತಿ ಕಟ್ ಸಣ್ಣದಾಗಿ ಕಟ್ ಇಲ್ಲ ಅಂದರೆ ಮಿಕ್ಸಿ ಜಾರ್ಗಾಕಿ ಒಂದು ರೌಂಡ್ ತಿರುಗಿಸಿದ್ರೆ ಚೆನ್ನಾಗಿ ನುಣ್ಣಗೆ ಅದು ಕಟ್ ಮಾಡಿದಂಗೆ ಆಗ್ಬಿಡತ್ತೆ ಆ ಥರ ಮಾಡ್ಕೋಬೋದು ನಾನು ಮಿಕ್ಸಿಗೆ ಹಾಕಿ ತೋರಿಸ್ತೀನಿ ನೋಡಿ ಈ ಥರ ಕಚ್ಚೆ ಪಚ್ಚಾ ಥರ ಮಾಡ್ಕೋಬೇಕು ಇವಾಗ ಮೇತಿ ಕೂಡ ಅದೇ ಥರ ಹಾಕ್ಕೊಂಡು ಈ ಥರನೇ ಮಾಡ್ಕೋಬೇಕು ಅದು ಮಾಡಿ ತೋರಿಸ್ತೀನಿ ನೋಡಿ ಮೇತಿ ಈ ಥರ ಆಗಿದೆ ನುಣ್ಣಗೂ ಇಲ್ಲ ಎಲೆ ಎಲೆ ಥರನೇ ಇದೆ ಇದೂ ಹಿಟ್ಟಿಗೆ ಹಾಕ್ಕೊಳ್ಳೋಣ ನೋಡಿ ಇದು ಹಾಕ್ತೀನಿ ನಾನು ಆ ಕಡೆ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಹಾಕಿದ್ದೀನಿ ಇದು ಮೆಂತ್ಯ ಹಾಕಿದ್ದೀನಿ ನೋಡಿ ನೀರೇ ಹಾಕಿಲ್ಲ ಅದು ನೀರೆಲ್ಲ ಬಿಟ್ಕೊಂಡಿದೆ ನೋಡಿ ಹಾಕ್ಕೊಂಡಿದ್ದೀನಿ ಇದರಲ್ಲಿ ನಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಅರಶಿನ ಹಾಕ್ಕೋಬೇಕು ಸ್ವಲ್ಪ ನೋಡಿ ಇವಾಗೆಲ್ಲ ಹಾಕಿದ್ದೀನಲ್ವ ಇದು ಹಂಗೆ ಬರೀದೆ ಫಸ್ಟ್ ಕಲಿಸ್ಕೊಳ್ಳೋಣ ನೀರಿರತ್ತಲ್ವ ಎಲ್ಲನೂ ಚೆನ್ನಾಗಿ ಇಡಿಸತ್ತೆ ಆ ಮೆಥಿ ಎಲ್ಲ ಮತ್ತೆ ಹಾಕ್ಕೊಳ್ಳೋಣ ನೀರು ಈ ಬೀಟ್ರೂಟು ಇದು ಕ್ಯಾರೆಟ್ಗಾದರೆ ನೀರೇ ಹಾಕೋಷ್ಟಿರಲ್ಲ ಇರಲ್ಲ ಅದರಲ್ಲೇ ತುಂಬ ನೀರಿರತ್ತೆ ಎಲೆಕೋಸು ಎಲ್ಲ ಎಲ್ಲ ತರಕಾರಿಗಳಲ್ಲೂ ಈ ಥರ ಪರೋಟ ಮಾಡ್ಬೋದು ಕೆಲವೊಲ್ಲ ತುರಿದು ಮಾಡ್ಬೋದು ಕೆಲವು ಈ ಥರ ರುಬ್ಕೊಂಡು ಮಾಡ್ಬೋದು ನೋಡಿ ಈ ಥರ ಕಲಿಸ್ಕೊಂಡು ಮತ್ತು ನೀರು ಹಾಕಿ ಕಲಿಸ್ಕೊಳ್ಳೋಣ ಗಟ್ಟಿ ಕಲಿಸ್ಬೇಕು ನೋಡಿ ನೀರು ಹಾಕ್ಕೊಂಡು ಗಟ್ಟಿ ಈ ಥರ ಯಾವುದಾದ್ರೂ ತರಕಾರಿಯಲ್ಲಿ ಮಾಡಿದ್ರೆ ಗಟ್ಟಿ ಕಲಿಸ್ಕೋಬೇಕು ಯಾಕಂದರೆ ಅದು ತರಕಾರಿ ಉಪ್ಪು ಹಾಕಿದ್ರೆ ತರಕಾರಿಯಲ್ಲಿರೋ ನೀರಿನ ಅಂಶ ಎಲ್ಲ ಬರುತ್ತಲ್ವ ಮತ್ತು ಮೆತ್ತಗಾಗೋಗುತ್ತೆ ನಾವು ನಾರ್ಮಲ್ ಕಲಿಸಿದ್ರೆ ಅದು ಹೋಗಿರುತ್ತೆ ಅದಕ್ಕೆ ಗಟ್ಟಿ ಕಲಿಸ್ಕೊಂಡು ಇಟ್ಕೋಬೇಕು ನೋಡಿ ಇವಾಗ ಇದು ಗಟ್ಟಿಗಾಗಿದೆ ನೋಡಿ ಗಟ್ಟಿ ಇದೆ ಒಂದು ಟೂ ಅವರ್ಸು ಇಲ್ಲ ಒನ್ ಅವರ್ ಆದರೂ ಬಿಟ್ಟರೆ ಅದು ಮೆತ್ತಗಾಗೋಗುತ್ತೆ ನಮಗೆ ಆವಾಗ ಚಪಾತಿ ಮಾಡೋಕ್ಕೆ ಚೆನ್ನಾಗಿರುತ್ತೆ ಈಗಲೇ ಮಾಡಿದ್ರೆ ಲಾಸ್ಟ್ ಎಡ್ಜ್ ಇರತ್ತಲ್ವ ಎಡ್ಜೆಲ್ಲ ಒಡ್ಕೊಂಡು ಬಿಡುತ್ತೆ ನಿಮ್ಗೆ ಬೆಳಗ್ಗೆ ಹೊತ್ತು ಇದು ಪ್ರಿಪೇರ್ ಮಾಡೋಕ್ಕಾಗಲಿಲ್ಲ ಅಂದರೆ ರಾತ್ರಿ ಹೊತ್ತೇ ಮಾಡಿ ಇಟ್ಕೊಬೋದು ಚಳಿ ಕಾಲದಲ್ಲೆಲ್ಲ ಆಚೆನೇ ಇಟ್ಟರೆ ಚೆನ್ನಾಗಿರತ್ತೆ ಇದು ಸೆಕೆ ಬೇಸಿಗೆ ಕಾಲದಲ್ಲಿ ಅದು ತುಂಬ ಬಿಡತ್ತೆ ಆವಾಗ ಚೆನ್ನಾಗಿರಲ್ಲ ಆವಾಗ ಅದು ಫ್ರಿಜ್ಜಲ್ಲಿ ಇಟ್ಕೋಬೋದು ಇವಾಗ ಇದು ಒಂದು ಅಕಸ್ಮಾತ್ ನೈಟೇ ಮಾಡಿ ಇಟ್ಕೋಬೇಕು ಅಂದರೆ ಈ ಥರ ಮಾಡಿ ಒಂದು ಎರಡು ಸ್ಪೂನ್ ಎಣ್ಣೆ ಫುಲ್ ಅಪ್ಲೆ ಮಾಡಿ ಇಟ್ಬಿಟ್ರೆ ಇದಕ್ಕೆ ಅದು ಹುಳಿ ಆಗಲ್ಲ ಚೆನ್ನಾಗಿರತ್ತೆ ನಾನು ನೋಡಿ ಆ ಥರನೂ ತೋರಿಸ್ತೀನಿ ನೋಡಿ ಈ ಥರ ಎಣ್ಣೆ ಹಾಕ್ಬಿಟ್ಟು ಫುಲ್ಲು ಈ ಥರ ಅಪ್ಲೈ ಮಾಡಬೇಕು ಫುಲ್ಲಾಗಿ ಎಣ್ಣೆ ಹಚ್ಚಿದ್ರೆ ಅದು ಅಷ್ಟು ಹುಳಿ ಆಗಲ್ಲ ಮಾಡಿಟ್ಬಿಟ್ರೆ ಬೆಳಗ್ಗೆ ಎದ್ದು ಈಸಿಯಾಗಿ ಮಾಡ್ಕೋಬೋದು ಥರ ಮುಚ್ಚಿ ಆಚೆನೂ ಇಡ್ಬೋದು ಈ ಚಳಿಗಾಲದಲ್ಲ ಏನೂ ಆಗಲ್ಲ ಮತ್ತು ಒನ್ ಒನ್ ಅವರ್ ಆದಮೇಲೆ ನಾನು ಮಾಡಿ ತೋರಿಸ್ತೀನಿ ನೋಡಿ ಹಿಟ್ಟನ್ನು ಇವಾಗ ಎರಡು ಗಂಟೆವರ್ ತಿಟ್ಟಿದ್ದೀವಿ ಚೆನ್ನಾಗಿ ಆಗಿದೆ ನೋಡಿ ಇದು ಸ್ವಲ್ಪ ತಿಟ್ಟರೆ ಈ ಥರ ಅಂದರೆ ಇದು ಬರುತ್ತೆ ಅದು ಕಟ್ ಸ್ವಲ್ಪ ಗಮ್ ಥರ ಆಗತ್ತೆ ಚೆನ್ನಾಗಿರತ್ತೆ ಇದು ಮಾಡೋಕ್ಕೆ ರೊಟ್ಟಿ ಮಾಡಿ ಇವಾಗ ಸತಿ ಚೆನ್ನಾಗಿ ಥರ ಕಲಿಸ್ಕೋಬೇಕು ಕಲಿಸ್ಕೊಂಡು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆಗಳು ಮಾಡ್ಕೊಳ್ಳಿ ದೊಡ್ಡ ದೊಡ್ಡ ಚಪಾತಿ ಬೇಕು ಅಂದರೆ ದೊಡ್ಡದಾಗಿ ಮಾಡ್ಕೊಳ್ಳಿ ಇಲ್ಲ ಅಂದರೆ ಚಿಕ್ಕದಾಗಿ ಮಾಡ್ಕೊಳ್ಳಿ ನಾನು ಮೀಡಿಯಮ್ ಇಷ್ಟಿಷ್ಟು ಮಾಡ್ಕೊಳ್ತೀನಿ ಎಲ್ಲ ಮಾಡಿಟ್ಕೊಂಡು ಮತ್ತೆ ಲಟ್ಸ್ಕೊಳ್ತೀನಿ ನೋಡಿ ನಾನು ಈ ಥರ ಉಂಡೆಗಳು ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಈ ಥರ ಅಂದ್ಕೊಳ್ಳಿ ಇದು ಹಿಟ್ಟಲ್ಲಿ ಡಿಪ್ ಮಾಡಿ ಸೇಮ್ ಚಪಾತಿ ಎಲ್ಲ ಮಾಡ್ತೀವಲ್ವ ಅದೇ ಥರ ದುತ್ಕೊಬೇಕು ನೋಡಿ ಉಜ್ಜಿಟ್ಕೊಂಡಿದ್ದೀನಿ ಚಪಾತಿ ಥರನೇ ಇದೂ ಒಂದೆರಡು ಇದು ನಾವು ಇಸ್ಕಿದ ತಕ್ಷಣ ಮಾಡಿದ್ರೆ ಈ ಎಡ್ಜೆ ಇದೆಯಲ್ವ ಇದೆಲ್ಲ ಒಡೆದೋಗುತ್ತೆ ಇವಾಗ ಹಂಗೆ ಸ್ವಲ್ಪ ಹೊತ್ತು ಒಂದು ಎರಡು ಗಂಟೆ ಹೊತ್ತು ಬಿಟ್ಟು ಮಾಡಿದ್ರೆ ಅದೆಲ್ಲ ಚೆನ್ನಾಗಿ ಇದಾಗಿರುತ್ತೆ ಅದು ಒಡೆಯಲ್ಲ ಇವಾಗ ನಾನು ತವ ಇಟ್ಕೊಂಡಿದ್ದೀನಿ ನೋಡಿ ಹಾಕ್ತೀನಿ ಎರಡೂ ಕಡೆ ನಿಧಾನವಾಗಿ ಸಿಕ್ಕೊಳ್ಳಿ ನಿಮ್ಗೆ ಯಾವುದು ಇದು ತುಪ್ಪ ಬೇಕಾದರೆ ತುಪ್ಪ ಎಣ್ಣೆ ಬೇಕಾದರೆ ಎಣ್ಣೆ ಹಾಕ್ಕೊಳ್ಳಿ ಒಂದು ಎರಡು ಕಡೆ ಸೇಕದ ಮೇಲೆ ಮತ್ತೆ ಹಾಕಿ ಎಣ್ಣೆ ಫಸ್ಟೇ ಹಾಕಿದ್ರೆ ಅದು ಚ ಎಲ್ಲ ಎಳ್ಕೊಂಡ್ಬಿಡತ್ತೆ ನಾವು ಚೆನ್ನಾಗಿ ಇದಾಗಿದೆ ಸುಟ್ಟಿದೆ ಇದು ತೆಗೆದು ಬಿಡ್ತಾ ಇದ್ದೀನಿ ನೋಡಿ ಆಗಿದೆ ನಾವು ಮೊಸರು ಜೊತೆ ತಿಂತೀವಿ ಇದನ್ನು ಮೊಸರು ಇಲ್ಲಾಂದರೆ ಉಪ್ಪಿನಕಾಯಿ ಈ ಥರ ಪರೋಟಗಳೆಲ್ಲ ಮೊಸರು ಜೊತೆ ತಿಂದ್ರೇ ಚೆನ್ನಾಗಿರತ್ತೆ ಚಟ್ನಿ ಜೊತೆ ಅಷ್ಟೇನು ಇರಲ್ಲ ಉಪ್ಪಿನಕಾಯಿ ಇಲ್ಲಾಂದರೆ ಮೊಸರು ಮೊಸ್ರಿಗೆ ಸ್ವಲ್ಪ ಮೆಣಸಿನ ಪುಡಿ ಈರುಳ್ಳಿ ಹಾಕಿ ಮಿಕ್ಸ್ ಮಾಡಿರೋದು ನೀವು ಈ ಥರ ಮನೇಲಿ ಮಾಡಿ ತಿಂದು ನೋಡಿ ಯಾವ ಥರ ಇದೆ ಅಂತ ತಿಳಿಸಿ ನನ್ನ ಚಾನಲ್ ನೋಡ್ತಾ ಇರೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು